ಫ್ರೆಂಡ್ಸ್, ಇದೇ ನಮ್ಮ ಟಕೀಲಾದು ಬೆಡ್. ಸೊ ಟಕೀಲ ಇಲ್ಲೇ ಮಲ್ಕೊಂಡಿದ್ದಾಳೆ. ಟಕೀಲ, ಹಾಯ್ ಹೇಳು. ಸೊ ಇದೇ ಬೆಡ್ಡು. ಆ್ಯಕ್ಚುಲಿ ಇದು ಇದು ಆಟೋದು ಟೈಯರ್ ಬರುತ್ತಲ್ಲ, ಅದು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಮಲಗಿಸಿದ್ದೀನಿ. ಇಲ್ಲೇ ಟಾಯ್ಸ್ ಎಲ್ಲ ಬಿದ್ದಿದೆ. ಸೊ ಒಂದು ಆನೆ ಟಾಯ್ ಇದು, ಮತ್ತು ಬಾಲ್ ಎಲ್ಲ ಬಿದ್ದಿದೆ. ಸೊ ಇನ್ನೂ ಸ್ನಾನ ಮಾಡಿಸಿಲ್ಲ, ಸ್ನಾನ ಮಾಡಿಸ್ತಾ ಫುಲ್ಲು ಕ್ಲೀನಾಗಿರ್ತಾಳೆ. ಸೊ ಈಗ ಹೇರ್ ಎಲ್ಲ ಸ್ವಲ್ಪ ಈ ರೀತಿ ಆಗಿದೆ, ಕ್ಲಿಪ್ ಇದೆ ಬಟ್ ಹಾಕಿದ್ರೆ ಅದು ಬಿದೋಗ್ತಾ ಇರುತ್ತೆ, ಆಗಾಗ ಆಗ ಹಾಕಿಲ್ಲ. ಸೊ ಇಲ್ಲೆಲ್ಲ ಕರ್ಲಿ ಕರ್ಲಿ ಥರ ಇದೆ ಹೇರ್. ಈಗ ಸ್ನಾನ ಮಾಡಿಸಿದಾಗ ಫುಲ್ಲು ಸಾಫ್ಟಾಗಿ ಫುಲ್ಲು ಸ್ಟ್ರೈಟಿಂಗ್ ಮಾಡೋ ಥರ ಇರುತ್ತೆ. ಆಟ ಆಡ ಮೂಡಲಿಲ್ಲ ಅನಿಸುತ್ತೆ ಈಗ, ಹಾಗಾಗಿ ಮಲ್ಕೊಂಡಿದ್ದಾಳೆ. ಟಾಯ್ಸ್ ಎಲ್ಲ ಇಲ್ಲೇ ಬಿದ್ದಿದೆ ಎಲ್ಲ. ಇದು ಈಗ ಆಟ ಆಡೋಕ್ಕೆ ಬಾಲ್ ಕ್ರೇಜ್ ಹೇಗೆ ಬಂತು ಅಂತಲೇ ಗೊತ್ತಿಲ್ಲ ಅವಳಿಗೆ. ಕೆಲವೊಂದ್ಸಲ ಈ ಟಾಯ್ ಅಥವಾ ಆ ಬಾಲ್ ಇದೆಯಲ್ಲ, ಸೊ ಅದನ್ನು ಅವಳೇ ತೊಗೊಬಂದು ನಮ್ಮ ಹತ್ರ ಹಾಕ್ತಿರ್ತಾಳೆ, ಇಲ್ಲ ಇಟ್ಕೊಂಡು ಸುಮ್ಮನೆ ಕೂತ್ಕೋತಾಳೆ. ಸೊ ಹಾಗೆ ಈ ರೀತಿ ಸೌಂಡ್ ಮಾಡಿ ಬಿಸಾಕಿದ್ರೆ ಹೋಗಿ ನಮ್ಮ ಹತ್ರ ತೊಗೊಬರ್ತಾಳೆ. ಈಗ ಯಾಕೋ ಆಟ ಆಡೋ ಮೂಡಲ್ಲಿಲ್ಲ, ಸೊ ಹೊರಗಡೆ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾಳೆ. ಸೊ ಫುಲ್ ಬಿಸಿಲಿದೆ, ಬಂದು ನಿಂತ್ಕೊಂಡಿದ್ದಾಳೆ. ಬೈಲಿ, ಇಲ್ಲಿ ಬಾ. ಟಕೀಲ 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 ಅಲ್ಲೆಲ್ಲ ಇನ್ನೂ ನೀಟಾಗಿ ಬಂದೇ ಇಲ್ಲ ಇವಳಿಗೆ, ಹಿಡಿದುಗೆ ಲೇಟಾಗಿ ಬರುತ್ತೆ ಅನಿಸುತ್ತೆ. ಟೀಚರ್ ಎಲ್ಲ ಇನ್ನೂ ಕರೆಕ್ಟಾಗಿ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ ಬಟ್ ಈಗ ಏನಕ್ಕೆ ಈ ಥರ ಇದೆ ಅಂತ ಗೊತ್ತಿಲ್ಲ. ಸೊ ನಾವು ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು, ಈ ರೀತಿ ಸೈಲೆಂಟ್ ಆಯ್ತಾಳೆ. ಟಕೀಲ ಹೇರ್ ಎಲ್ಲ ಸ್ವಲ್ಪ ಈಗ ಲೆಂತ್ ಆಗಿ ಬಂದಿದೆ, ಅದಕ್ಕೆಲ್ಲ ಫುಲ್ಲು ಮುಖದ ಮೇಲೆ ಬೀಳ್ತಿದೆ, ಕಣ್ಣೇ ಕಾಣಿಸಲ್ಲ. ಸೊ ಕ್ಲಿಪ್ ಏನಾರು ತಂದು ಹಾಕಬೇಕು. ಸ್ವಲ್ಪ ಗ್ರೋತ್ ಆಗಿದ್ದಾಳೆ ನಮಗೆ ಗೊತ್ತೇ ಆಗ್ತಿಲ್ಲ, ಅಂದರೆ ಡೈಲಿ ನಾವು ನೋಡೋದ್ರಿಂದ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಫಸ್ಟ್ ತಗೊಬಂದಿರೋ ವೀಡಿಯೋಗೂ ಈ ವೀಡಿಯೋಗೂ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಿದ್ದಾಳೆ. ದಿನಕ್ಕೆ ಎರಡು ಸಲ ಗ್ರೂಮಿಂಗ್ನ ಮಾಡಬೇಕಾಗುತ್ತೆ. ಸೊ ಎರಡೆರಡು ಸಲ ಗ್ರೂಮಿಂಗ್ ಮಾಡ್ತಿದ್ದೀನಿ ಡೈಲಿ. ಎಷ್ಟು ದಿನ ತನಕ ಹೇರ್ ಮೇಂಟೈನ್ ಮಾಡ್ತೀನಿ ಗೊತ್ತಿಲ್ಲ, ಬೇಜಾರಾಯಿತು ಅಂದರೆ ಫುಲ್ ಎಲ್ಲ ಟ್ರಿಮ್ ಮಾಡಿದಿರ್ತೀನಿ ಅಷ್ಟೇ. ಬಟ್ ಶಿಡ್ಯೂಲಿ ಹೇರ್ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರೋ ಕಾಣುತ್ತೆ. ಸೊ ಎಷ್ಟು ಲೆಂತ್ ಬರುತ್ತೆ ಹೇರ್ ಅಂತ ನೋಡಬೇಕು. ಆಲ್ಮೋಸ್ಟ್ ಶಿಡ್ಜು ಒಂದು ಎರಡು ಮೂರು ವರ್ಷದ ತನಕ ಹೇರ್ ಬೆಳೀತಾನೆ ಇರುತ್ತೆ. ಸೊ ಎಷ್ಟು ನೀವು ಮೇಂಟೈನ್ ಮಾಡ್ತೀರೋ ಅಷ್ಟು ಉದ್ದ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಗ ನಾರ್ಮಲ್ ಕ್ವಾಲಿಟಿಗಿಂತ ಶೋ ಕ್ವಾಲಿಟೀಲಿ ಹೇರ್ ಜಾಸ್ತಿ ಲೆಂತ್ ಬರುತ್ತೆ, ಅದರಲ್ಲೂ ಇಂಪೋರ್ಟ್ ಡಾಗ್ಸಲ್ಲಿ ಇನ್ನೂ ತುಂಬ ಲೆಂತ್ ಬರುತ್ತೆ. ಹಾಗೆ ಟಕೀಲಾಗೆ ವ್ಯಾಕ್ಸಿನೇಷನ್ ಮಾಡಿಸ್ದೆ. ಸೊ ನೋಡ್ಬೋದು ನೀವು, ಸೊ ಆ್ಯಕ್ಚುಲಿ 20ನೇ ತಾರೀಕಿಗೆ ಮಾಡಿಸಿದ್ದು ವ್ಯಾಕ್ಸಿನೇಷನ್ನು. ಡಾಕ್ಟ್ರಿಗೆ ಓದಕ್ಕೆ ಬರಲ್ಲ ಅನಿಸುತ್ತೆ ವ್ಯಾಕ್ಸಿನೇಷನ್ ಡೇಟಿಗೆ, ನೆಕ್ಸ್ಟ್ ಡ್ಯೂ ಡೇಟ್ ಹಾಕಿ ಇಟ್ಟಿದ್ದಾನೆ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಡ್ಯೂ ಡೇಟ್ ಅಂತೇಳಿ. ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಬುಕ್ಕೇ ನೋಡ್ತಿದ್ದೀರಾ, ಸೊ ಇದು ಬಂದು ಮಣಿ ಬ್ರೋ ಕೆನಲ್ ಇದೆಯಲ್ಲ, ಸೊ ಅವರೇ ಮಾಡಿಸಿರೋದು, ಅವ್ರ ಕೆನಲ್ಗೋಸ್ಕರ ಅವರೇ ಮಾಡಿಸಿದ್ದಾರೆ. ಬೆಂಗಳೂರು ಕೆನಲ್ ಅಂತ ಕೆನಲ್ ನೇಮು ನೋಡ್ಬೋದು ನೀವು. ಪೆಟ್ ನೇಮ್ಗೆಲ್ಲ ಕೊಟ್ಟಿದ್ದಾರೆ, ಪೆಟ್ ನೇಮ್ ಇನ್ನೂ ಏನು ಬರೆದಿಲ್ಲ ನಾನು. ಬ್ರೀಡ್ ಶಿಡ್ಜು ಫೀಮೇಲ್ ಪಪ್ಪಿ, ಕಲರ್ ಟ್ರೈ ಕಲರ್, ಇನ್ನು ಡೇಟ್ ಆಫ್ ಬರ್ತ್ ಇದೆ, ಇನ್ನು ಮೈಕ್ರೋಚಿಪ್ ನಂಬರು, ಮೈಕ್ರೋಚಿಪ್ ಬರಬೇಕು, ಕೆ ಸಿ ಐ ರಿಜಿಸ್ಟರ್ ನಂಬರ್ ಅದು ಕೂಡ ಬರಬೇಕು. ಸೊ ಮೇಲೆ ಹಾಕ್ಬೋದು. ಸೊ ಇಲ್ಲಿ ಸ್ವಲ್ಪ ಅವರ್ ರೂಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. 45 ದಿನದ ಒಳಗೆ ಇರುವಂತಹ ಯಾವುದೇ ಪಪ್ಪಿಗಳನ್ನ ಸೇಲ್ ಮಾಡೋಲ್ಲ, 40 ಡೇಸ್ ಮೇಲೇ ಎಲ್ಲ ಪಪ್ಪೀಸ್ಗಳನ್ನ ಸೇಲ್ ಮಾಡೋದು, ಅಲ್ಲಿ ತನಕ ಅವ್ರ ಜೊತೆನೇ ಇರುತ್ತೆ ಅಂತ. ಸೊ ನೆಕ್ಸ್ಟು 2 ಸೆಟ್ ವ್ಯಾಕ್ಸಿನೇಷನ್ನ ಮಾಡಿಸಿ, ಅದಾದ್ಮೇಲೆ ಪಪ್ಪಿ ಡಿ ಪಿ ಹಾಗೆ 8-in-1 ವ್ಯಾಕ್ಸಿನ್ ಇವೆರಡನ್ನ ಕೂಡ ಮಾಡಿಸಿ ಆಮೇಲೆ ಕೊಡ್ತಾರೆ. ವಾರ್ಮಿಂಗ್ ಕೂಡ 3 ಸಲ ಮಾಡಿರ್ತಾರೆ. ನೆಕ್ಸ್ಟ್ ವ್ಯಾಕ್ಸಿನೇಷನ್ ರೆಕಾರ್ಡ್ನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಟ್ಟಿದ್ದಾರೆ.
ಸೊ ಅವರು ತಿಳಿಸ್ದ ಹಾಗೆ ಇಲ್ಲಿ ನೋಡ್ಬೋದು ನೀವು, ಒಂದು ಪಪ್ಪಿ ಡಿ ಪಿ ವ್ಯಾಕ್ಸಿನ್ನ ಮಾಡಿಸಿದ್ದಾರೆ, ಪಪ್ಪಿ ಡಿ ಪಿ, ಮತ್ತು ಒಂದು ಲೆಪ್ಟೋ ವ್ಯಾಕ್ಸಿನ್ನ ಕೂಡ ಅವರು ಮಾಡಿಸಿದ್ದಾರೆ. ಎರಡು ವ್ಯಾಕ್ಸಿನ್ ಅವ್ರು ಮಾಡಿಸಿದ್ದಾರೆ, ಇದೊಂದು ವ್ಯಾಕ್ಸಿನ್ನ ನಾನು ಮಾಡಿಸಿದ್ದೀನಿ. ಸೊ 3 ವ್ಯಾಕ್ಸಿನ್ ಆಗಿದೆ. ಇನ್ನೂ ಒಂದು ರೇಬಿಸ್ದೊಂದು ವ್ಯಾಕ್ಸಿನ್ ಆಗಬೇಕು. ಸೊ ಇನ್ನೊಂದು ಸ್ವಲ್ಪ ಏಜ್ ಆಗಲಿ, ಒಂದು 4 ಮಂತ್ಸ್ ಆಗಲಿ ಅಂತ ಸುಮ್ಮನೆ ಆಗಿದ್ದೀವಿ. ಸೊ ಪಪ್ಪಿ ಇನ್ನೂ ಅದು ನೋಡೋಕೆ ಮಾತ್ರ ದಪ್ಪ ಇದೆ, ಬಟ್ಟು ಹೇರ್ ಫುಲ್ ಇರೋದು, ಪಪ್ಪಿ ಫುಲ್ ಸಣ್ಣ ಇದೆ, ಹಾಗಾಗಿ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗಬೇಕು. ಸೊ ಎಲ್ಲ ಮಲ್ಕೊಂಡಿದ್ದಾಳೆ, ಸ್ವಲ್ಪ ಪ್ಲೇಸ್ ಅದು ಓಡೋಗಿ ಓಡೋಗಿ ಅಲ್ಲೇ ಮಲ್ಕೊಳ್ತಾಳೆ. ಅವನು 4-5 ಮಂತ್ಸ್ ಆಗಬೇಕು, ಸ್ವಲ್ಪ ದಪ್ಪ ಆಗಬೇಕು, ಆಮೇಲೆ ಮಾಡ್ಸೋಣ ಅಂತ. ಇನ್ನು ಕೆ ಸಿ ಪೇಪರ್ ಹಾಗೆ ಮೈಕ್ರೋಚಿಪ್ ಕೂಡ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. 4 ಜನ್ರೇಷನ್ ಪೆಡಿಗ್ರಿ ಕೂಡ ಸಿಗುತ್ತೆ. ಮತ್ತು ಒಂದು ಸಲ ಪಪ್ಪಿ ಕೊಟ್ಟಮೇಲೆ ವಾಪಸ್ ರಿಟರ್ನ ತೊಗೊಳ್ಳಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಿಕಾಸ್ ಪಪ್ಪಿಸಿಗೆ ಒಂದು ಸಲ ಕೊಟ್ಟಮೇಲೆ ನೀವು ತೊಗೊಂಡು ಹೋದ್ಮೇಲೆ ಏನೇನು ಕಾಯಿಲೆ ಏನೇನು ಬಂದಿರುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಅವ್ರ ನಂಬರ್ ಕೂಡ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ವಾಲಿಟಿ ಬ್ರೀಡ್ ಬೇಕು ಅಂತ ಹೇಳಿದ್ರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಲೋ ಪ್ರೈಸಿಗೆ ಇವ್ರ ಹತ್ರ ಸಿಗಲ್ಲ, ಕ್ವಾಲಿಟಿ ಇರೋಂಥ ಪಪ್ಪಿಸ್ಗಳು ಮಾತ್ರ ಸಿಗೋದು. ಹಾಗೆ ಮೇಂಟೈನ್ ಮಾಡಿರ್ತಾರೆ ಅವರು. ಸೊ ಆಲ್ಮೋಸ್ಟ್ ಅವರಿಗೆ ಒಂದು ತಿಂಗಳಿಗೆ 45,000 ಬರೀ ಫುಡ್ ಮೇಂಟೆನೆನ್ಸ್ ಚಾರ್ಜೇ ಬಂದ್ಬಿಡುತ್ತೆ. ಸೊ ಎಲ್ಲ ಬಿದ್ದು ಹೋಗ್ತದೆ. ಸೊ ಇದು ವ್ಯಾಕ್ಸಿನೇಷನ್ ಕಾರ್ಡ್ ಈ ರೀತಿ ಇದೆ. ಸೊ ನೋಡ್ಬೋದು ಎಲ್ಲ ಕಡೆ ಈ ರೀತಿ ಕೊಡಲ್ಲ ಇವರು. ಸೊ ಇವರು ಮಾಡಿಸ್ಕೊಟ್ಟಿದ್ದಾರೆ, ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿ ಬ್ರೀಡರ್ ಇವರು ಅಂತ, ಫುಲ್ ಜೆನ್ಯೂನ್ ಬ್ರೀಡರು, ಕ್ವಾಲಿಟಿ ಮಾತ್ರ ಮಾಡೋದು. ಸೊ ಯಾರಿಗಾದರೆ ಪಪ್ಪಿಸ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಕ್ವಾಲಿಟಿ ಇರೋಂಥ ಪಪ್ಪಿಸ್ಗಳು ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಹತ್ರ ಯಾವ್ದಾದ್ರು ಲಿಟರ್ ಆಗಿದೆ ಅಂತ ಹೇಳಿದ್ರೆ, ಸೊ ನಾನೇ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಆದಾಗ. ಸೊ ಪ್ರೆಸೆಂಟ್ ಯಾವುದೋ ಅವ್ರ ಹತ್ರ ಲಿಟರ್ ಇಲ್ಲ, ಎಲ್ಲ ಸೆಮಿ ಡಲ್ಟ್ಗಳಿಗಿರೋದು. ಸೊ ಕೆನಲ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದೆಲ್ಲ ನಮ್ಮ ಡಾಗ್ಸ್ಗಳಿದೆ, ಓಲ್ಡ್ ಡಾಗ್ಸಿಂದೆಲ್ಲ ವ್ಯಾಕ್ಸಿನೇಷನ್ ಬುಕ್ಕು. ಇದು ನಮ್ಮ ಅಲೆಕ್ಸಾ ವ್ಯಾಕ್ಸಿನೇಷನ್ ಬುಕ್. ಸೊ ಅಲೆಕ್ಸಾದು ವ್ಯಾಕ್ಸಿನೇಷನ್ ಬುಕ್. ಸೊ 1 ಇಯರ್ದು ಈಗ ಕಂಪ್ಲೀಟ್ ಆಯಿತು ವ್ಯಾಕ್ಸಿನ್ನು. ಸೊ ಇದೆರಡು ಮಾಡಿಸಿದ್ದೀನಿ ಈಗ. ವ್ಯಾಕ್ಸಿನೇಷನ್ ತುಂಬಾ ಇಂಪಾರ್ಟೆಂಟ್, ತುಂಬ ಜನ ವ್ಯಾಕ್ಸಿನೇಷನ್ನೇ ಮಾಡಿಸಲ್ಲ. ಏನಕ್ಕೆ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ತುಂಬ ಕಾಸ್ಟ್ಲಿ, ತುಂಬ ದುಡ್ಡಾಗುತ್ತೆ ಅಂಥೇಳಿ. 1,000 ರೂಪಾಯಿ ಕೊಟ್ಟು ನಾಯಿ ತೊಗೊಂಡಿರ್ತೀರ. ಸೊ ಅದಕ್ಕೆ ಒಂದು ವ್ಯಾಕ್ಸಿನ್ ಒಂದು 500-600 ರೂಪಾಯಿ ಕೊಟ್ಟು ವ್ಯಾಕ್ಸಿನ್ ಮಾಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತೀರ. ಸೊ ವ್ಯಾಕ್ಸಿನ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಪಾರ್ವೋ ವೈರಸ್ ಅಥವಾ ಡಿಸ್ಟೆಂಪರ್ ಬಂತು ಅಂತ ಹೇಳಿದ್ರೆ, ಸೊ ಡಾಗ್ ಬದುಕುವಂತಹ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ವ್ಯಾಕ್ಸಿನ್ನ ಮಾಡಿಸ್ಕೊಳ್ಳೇಬೇಕು ನೀವು. ಆಲ್ರೆಡಿ ವ್ಯಾಕ್ಸಿನೇಷನ್ ಬಗ್ಗೆ ನಮ್ಮ ಚಾನಲಲ್ಲೇ ತುಂಬ ವೀಡಿಯೋಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇನ್ನು ರೇಬಿಸ್ ವ್ಯಾಕ್ಸಿನ್ನ ಕೆಲವೊಂದು ಕಡೆ ಕ್ಯಾಂಪ್ ಮಾಡ್ತಾರೆ ವರ್ಷಕ್ಕೊಂದ್ಸಲ. ಸೊ ಅಲ್ಲಿ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಸೊ ನಮ್ಮೂರಲ್ಲಿ ಕೂಡ ಮಾಡ್ತಿರ್ತಾರೆ ವರ್ಷಕ್ಕೊಂದ್ಸಲ. ಸೊ ಅಲ್ಲಿ ವ್ಯಾಕ್ಸಿನ್ ಫ್ರೀ ಇರುತ್ತೆ, ರೇಬಿಸಿನ್ ಮಾತ್ರ, ಬೇರೆ ವ್ಯಾಕ್ಸಿನ್ ಅಲ್ಲ. ನಾನು ಇಲ್ಲಿ ನೋಡಿ ವಿಡಿಯೋದಲ್ಲಿ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿ ಮಾತಾಡ್ತಾ ಇದ್ದೀನಿ, ಇಲ್ಲಿ ನೋಡಿ ಏನು ಮಾಡ್ತಿದ್ದಾಳೆ ಅಂತ. ವ್ಯಾಕ್ಸಿನೇಷನ್ ಬುಕ್ನೇ ತಿಂತಿದ್ದಾಳೆ. ಅಯ್ಯ ಅಯ್ಯೋ ನೋಡಿ ಹೆಂಗೆ ಮಾಡಾಕಿದ್ದಾಳೆ, ಈಗ ಮಾಡಿದ್ರೆ ಹೆಂಗೆ ವಿಡಿಯೋ ಮಾಡೋದು ನಾವು. ಅಯ್ಯ ಟೆಕಿಲ್ಲ.